ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮಃ ನಮಸ್ಕಾರ ನಾನು ಗಣೇಶ್ ಅಂದ್ಬಿಟ್ಟು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಹಿಂದೆ ತಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ದೆ ಅಂದರೆ ವಿಷ್ಣುವಿಗೆ ಅಕ್ಷತೆ ನಿಷಿದ್ಧ ಅಂತಂದ್ಬಿಟ್ಟು ಆ ಅದು ಗೌಣ ಅಂತ ತಾವು ಭಾವಿಸಿರ್ಬೋದು ತೊಂದರೆ ಇಲ್ಲ ನನ್ನ ಇನ್ನೊಂದು ಸಂಶಯ ಬಂದಿದೆ ಈ ನಿಂಬೆ ಹಣ್ಣನ್ನು ಕೆಲವರು ಕಾಲಲ್ಲಿ ತುಳಿದು ಉಪಯೋಗಿಸ್ತಾರೆ ಅದೇ ನಿಂಬೆ ಹಣ್ಣು ದೇವಿಗೆ ಪ್ರಿಯ ಅಂತ ಒಂದು ಮಾತಿದೆ ಹಾಗಾಗಿ ಅದನ್ನು ಕೈನಲ್ಲಿ ನಾವು ಅಮಕ್ಕೆ ಉಪಯೋಗಿಸ್ಬೇಕೆ ಬಟ್ ಕಾಲಲ್ಲಿ ತೊಳೆಯುವುದು ಸರಿನೇ ಅನ್ನೋದ್ರ ಬಗ್ಗೆ ಒಂದು ಸಂಶಯ ಇದೆ ದಯವಿಟ್ಟು ಸಂಶಯ ನಿವಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಗಣೇಶ್ ನಮಸ್ಕಾರ ಹೌದು ನೀವು ಬಹಳ ಹಿಂದೆಯೇ ಅಕ್ಷತೆಯ ವಿಷಯವನ್ನು ಪ್ರಸ್ತಾವ ಮಾಡಿದ್ದೀರಿ ನಾನು ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಆ ಉತ್ತರ ಕೊಡದೇ ಇದ್ದಿದ್ದರಿಂದ ನಿಮಗೆ ಅಲ್ಪ ಬೇಸರ ಆಗಿರಲಿಕ್ಕೂ ಸಾಕು ನಾನು ಯಾಕೆ ಉತ್ತರ ಕೊಡಲಿಲ್ಲ ಅಂದರೆ ನೀವು ನೇರವಾಗಿ ನನ್ನನ್ನು ಪ್ರಶ್ನೆ ಕೇಳಲಿಲ್ಲ ಯಾರೋ ಮತ್ತೊಬ್ಬರು ಆ ವಿಷಯವನ್ನು ಹೇಳಿದ್ದಾರೆ ಅಂತ ಹೇಳಿ ಅದರ ಖಾಚಿತ್ಯಕ್ಕಾಗಿ ನೀವು ನನ್ನನ್ನು ಪ್ರಶ್ನೆ ಕೇಳಿದ್ರಿ ಏನಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಅಂದರೆ ಯಾರೋ ಒಬ್ಬರು ಏನೋ ಒಂದು ವಿಷಯವನ್ನು ಹೇಳಿದ್ದಾಗ ಅದರ ಬಗ್ಗೆ ಏನಾದರೂ ಸಂದೇಹ ಇದ್ದರೆ ಅವರ ಹತ್ತಿರ ಪರಿಹಾರ ಮಾಡ್ಕೋಬೇಕು ನೀವು ಅದನ್ನು ಪ್ರಯತ್ನಪಟ್ಟರೆ ಅವರು ಉತ್ತರ ಕೊಟ್ಟಿಲ್ಲ ಅಂತೆಲ್ಲ ಹೇಳಿದಿರಿ ಆದರೂ ನನಗೆ ಆ ರೀತಿ ಮತ್ತೊಬ್ಬರು ಮಾತನಾಡಿದ ವಿಷಯವನ್ನು ನಾನು ಉತ್ತರ ಕೊಡತಕ್ಕಂಥದ್ದು ಅಷ್ಟು ಸಭ್ಯತೆ ಅಂತ ನನಗನ್ನಿಸಲಿಲ್ಲ ಅದು ಕಾರಣ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಹೋಗಲಿಲ್ಲ ಬಿಡಿ ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಂಬೆ ಹಣ್ಣನ್ನು ಅದು ದೇವಿಗೆ ಪ್ರಿಯವಾಗಿರತಕ್ಕಂಥ ಹಣ್ಣಾದ್ದರಿಂದ ಅದನ್ನು ಕಾಲಿನಲ್ಲಿ ತುಳಿಯಬಹುದೇ ಪಾದಸ್ಪರ್ಶ ಮಾಡಬಹುದೇ ಅದು ಅಷ್ಟು ಸರಿ ಹೋಗಲ್ವಲ್ಲಪ್ಪ ಅಂತ ನಿಮ್ಮ ಒದ್ದಾಟ ಅದಕ್ಕೆ ನಾನು ಉತ್ತರವನ್ನು ಕೊಡೋದಕ್ಕಿಂತ ಮುಂಚೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ ఏకాభార్యా ప్రకృతి రచలా చంచలా చీయా ఇం తీరం శ్రీకంఠయ్యనవరు బహా సుందర కన్నడది అనారు మడదియొబ్బళు ప్రకృతి నిశ్చలే మత్తదొబ్బళు చంచలే విష్ణుగా ఇబ్బు హెండతిరు నిశ్చలత ప్రకృతి ఒబ్బళు ಅಂದರೆ ಭೂದೇವಿ ಇನ್ನೊಬ್ಬಳು ಶ್ರೀಲಕ್ಷ್ಮಿ ವಿಷ್ಣುಪತ್ನಿಯಾಗಿರತಕ್ಕಂತಹ ಭೂದೇವಿಯನ್ನು ನಾವು ತುಳೀತಾ ಇರ್ತೀವಲ್ರಿ ಆ ಗುದ್ಲಿ ತಗೊಂಡು ಅಗೀತಾ ಇರ್ತೀವಲ್ರಿ ಅದರ ಮೇಲೆ ವಿಸರ್ಜನೆ ಮಾಡ್ತಾ ಇರ್ತೀವಲ್ರಿ ದೇವಿ ವಿಷ್ಣುಪತ್ನಿ ಅಥವಾ ನೀರು ಪ್ರತಿನಿತ್ಯ ಬೆಳೆಗೆದ್ದರೆ ನೀರಿನಿಂದ ನಮ್ಮ ಆಶೌಚವನ್ನು ಶುದ್ಧಿ ಮಾಡ್ತೀವಿ ದೇಹದ ಕೊಳೆಯನ್ನು ತೆಗೆಯಲಿಕ್ಕೆ ನೀರನ್ನು ಉಪಯೋಗಿಸುತ್ತೇವೆ ಗಂಗಾದೇವಿ ಈಶ್ವರನ ತಲೆಯ ಮೇದಿರತಕ್ಕಂಥ ಗಂಗೆ ಯಾವ ಗಂಗಾ ನದಿಯಲ್ಲಿ ಮುಳುಗಿದರೆ ನಮ್ಮ ಪಾಪಗಳೆಲ್ಲ ಭಸ್ಮವಾಗಿ ಬಿಡುತ್ತೆ ಅಂತ ಅಂದುಕೊಂಡಿದ್ದೇವೋ ಆ ಗಂಗೆಯಿಂದ ನಮ್ಮ ದೇಹದ ಕೊಳೆಯನ್ನೆಲ್ಲ ತೊಳಿತೀವಲ್ಲಪ್ಪ ಗಂಗೆ ಪವಿತ್ರಳಾಗಿರುವಷ್ಟೇ ಗಂಗೆಯನ್ನು ಹರಿಸಿ ವ್ಯವಸಾಯ ಮಾಡತಕ್ಕಂಥದ್ದೋ ನೀರು ಕುಡಿಯತಕ್ಕಂಥದ್ದೋ ದೇಹ ತೊಳೀತಕ್ಕಂಥದ್ದೋ ಮತ್ತೊಂದು ಭಾಗ ಮತ್ತೊಂದು ದರ್ಶನ ಮತ್ತೊಂದು ವಿಧಾನ ಭೂಮಿಯನ್ನು ಭೂದೇವಿ ಅಂತ ಹೇಳಿ ಧಾತ್ರಿ ವಹನ ಇತ್ಯಾದಿ ಪೂಜೆಗಳನ್ನು ಮಾಡತಕ್ಕದ್ದು ಬೇರೆ ಆದರೆ ಭೂಮಿಯ ಮೇಲೇ ನಾವೇನೇನೋ ಬೇರೆ ಕೆಲಸಗಳನ್ನು ಮಾಡುವುದು ಬೇರೆ ಯಾಕಾಗೆ ಎರಡೂ ಬೇರೆ ಬೇರೆಯ ಉದ್ದೇಶಗಳು ಆ ಬೇರೆ ಬೇರೆಯ ಉದ್ದೇಶಗಳಿಗೆ ಅನುಗುಣವಾಗಿ ನಾವು ಆ ರೀತಿ ವರ್ತಿಸಬೇಕಾಗುತ್ತದೆ ಇಲ್ದರೆ ಬದುಕೋಕೆ ಆಗೋದಿಲ್ಲ ಭೂಮಿಯನ್ನೇ ತುಳಿಯದೆ ಓಡಾಡಲಿಕ್ಕಾಗತ್ತಿಯೇ ಓಡಾಡದೆ ನಾವು ಕೆಲಸಗಳು ಮಾಡದೇ ಇರೋದಕ್ಕಾಗತ್ತೆಯೇ ಕೆಲಸಗಳು ಮಾಡದೆ ಬದುಕೋಕ್ಕಾಗತ್ತೆಯೇ ಅದು ಕಾರಣ ಯಾವುದೇ ವಸ್ತುವಿನ ಉಪಯೋಗದ ಮೇಲೆ ಆ ಉಪಯೋಗಕ್ಕೆ ಆಯ್ಕೆ ಮಾಡಿಕೊಂಡಿರತಕ್ಕ ಗುರಿಯ ಮೇಲೆ ನಾವು ಅದನ್ನು ನಿರ್ಣಯಿಸಬೇಕಾಗುತ್ತದೆ ಈಗ ಒಂದು ದೊಡ್ಡ ಪ್ರತಿಮೆಯನ್ನು ಮಾಡ್ತಾ ಇರ್ತಾನೆ ಒಬ್ಬ ಬಡಗಿ ವಿಷ್ಣುಮೂರ್ತಿಯನ್ನು ಕೆತ್ತುತ್ತಾ ಇರ್ತಾನೆ ಅವನು ಹೇಗೆ ಹಿಡ್ಕೊಳ್ತಾನೆ ಅದನ್ನು ಎರಡು ಕಾಲಗಳ ಮಧ್ಯದಲ್ಲಿ ಆ ಒಂದು ಮರದ ತುಂಡನ್ನು ಹಿಡ್ಕೊಂಡು ಕೆತ್ತುತ್ತಾನೆ ಅಯ್ಯೋ ಹೊಡಿತಾನಲ್ಲಪ್ಪ ಅಂದರೆ ಹೊಡೆದ್ರೆ ತಾನೇ ಮೂರ್ತಿ ಆಗೋದು ಕಾಲಗಳ ಮಧ್ಯೆ ಹಿಡ್ಕೊಂಡಿರ್ತಾನಲ್ರಿ ನಾಳೆ ಅದೇ ವಿಷ್ಣುಮೂರ್ತಿಗೆ ನಮಸ್ಕಾರ ಮಾಡ್ತಾನವನು ಅಥವಾ ದೊಡ್ಡದೊಂದು ಮೂರ್ತಿಯನ್ನು ಶಿಲೆಯಲ್ಲಿ ಕೆತ್ತಬೇಕಾಗಿದ್ದರೆ ಗೋಮುಟೇಶ್ವರನಂತಹ ಮೂರ್ತಿ ಅಂತ ಇಟ್ಕೊಳ್ಳಿ ದೊಡ್ಡದು ಆಗ ಆ ಮೂರ್ತಿ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾನೆ ಹೊತ್ತು ಊಳಿ ತಗೊಂಡು ಹೊಡಿತಾ ಇರ್ತಾನೆ ಏಯ್ ಹಾಗೆಲ್ಲ ಮುಟ್ಬಾರ್ದಪ್ಪ ಹಾಗೆಲ್ಲ ಕಾಲು ತಗಲಿಸ್ಬಾರ್ದಪ್ಪ ಅಂದರೆ ಮೂರ್ತಿಯಾಗುವ ತನಕ ಮೂರ್ತಿಯಲ್ಲಿ ಆವಾಹನೆ ಮಾಡುವ ತನಕ ಅದು ಶಿಲೆ ಅಷ್ಟೇ ಗಣೇಶನ ಮೂರ್ತಿಯನ್ನು ಕೆತ್ತಿ ಮುಗಿಸುವ ತನಕ ಅದು ಅಷ್ಟೇ ಅದೊಂದು ಕಾಷ್ಟದ ತುಂಡು ಅದು ಕಾಷ್ಟ ಪ್ರತಿಮೆಯಾಗಲಿ ಶಿಲಾ ಪ್ರತಿಮೆಯಾಗಲಿ ಆವಾಹನೆ ಮಾಡಿದ ಮೇಲೆ ಅದಕ್ಕೆ ದೈವದ ಮಾನ್ಯತೆ ಅಲ್ಲಿಯ ತನಕ ಅದು ಮರ ಅಷ್ಟೇ ಅದೇ ಮರದ ತುಂಡುಗಳನ್ನು ಅಗ್ನಿಗೆ ಹಾಕ್ತೀವಿ ಯಜ್ಞಕುಂಡದಲ್ಲಿ ಅದೇ ಮರದ ತುಂಡುಗಳನ್ನು ಇಟ್ಟು ಅಡುಗೆಯನ್ನು ಮಾಡ್ತೀವಿ ಅದೇ ಮರದ ತುಂಡುಗಳನ್ನು ಇಟ್ಟು ಹೆಣವನ್ನು ಸುಡ್ತೀವಿ ಅಂದರೆ ಅರ್ಥ ನಾವು ಉಪಯೋಗಿಸತಕ್ಕಂತಹ ಪದಾರ್ಥಗಳು ಯಾವ ಯಾವ ಗುರಿ ಎನ್ನುವುದರ ಮೇಲೆ ನಾವು ಅದನ್ನು ಬಳಸುತ್ತೇವೆ ಈಗ ನಿಂಬೆಹಣ್ಣಿಗೆ ಬನ್ನಿ ನಿಂಬೆ ಹಣ್ಣಿನ ಶರಬತ್ತು ಮಾಡ್ಕೊಳ್ತಾ ಇದ್ದೀರಾ ನೀವೀಗ ಕಾಲಿನಲ್ಲಿ ತುಳಿತೀರ್ರಿ ಅದರೊಳಗೆ ಇರತಕ್ಕಂಥ ನಿಂಬೆ ಹಣ್ಣಿನ ರಸ ಬೇಕು ಆದರೆ ಕಾಲಿನಲ್ಲಿ ತುಳಿದು ಅದನ್ನು ಮೆತ್ತಗೆ ಮಾಡಿದರೆ ಒರೆಸ್ತೀವಿ ನಾವು ಅದನ್ನು ಏನು ಕಾಲಿನ ಧೂಳಿನ ಸಮೇತ ಹಾಕ್ತೀವಿ ಪಾನಕಕ್ಕೆ ನಿಂಬೆಹಣ್ಣಿನ ಶರಬತ್ತು ಮಾಡಿಕೊಂಡಾಗ ನೀವು ಕಾಲಿನಲ್ಲಿ ತುಳಿತೀರೋ ಕೈನಲ್ಲಿ ಹಿಸಿಗ್ತೀರೋ ಅಥವಾ ಯಾವುದೋ ಯಂತ್ರದಲ್ಲಿ ಓದ್ತೀರೋ ಅದು ಅಮುಖ್ಯ ಒಳಗಿರತಕ್ಕಂಥ ನಿಂಬೆಹಣ್ಣಿನ ರಸ ಹೊರಗೆ ಬರಬೇಕು ಅದು ಮುಖ್ಯ ಅಷ್ಟೇ ಅದರ ಗುರಿ ಅಷ್ಟೇ ಅವು ತುಳಿದಾದರೂ ತುಳಿರಿ ಕೈನಲ್ಲಿ ಹಿಸುಕಾದರೂ ಹಿಸ್ಕಿ ಅದರ ಗುರಿ ಇರತಕ್ಕಂಥದ್ದು ಒಂದು ತಣ್ಣನೆಯ ಆಸ್ವಾದನೀಯವಾದ ಪಾನಕ ಅದೇ ಪಾರ್ವತಿಗೆ ನೀವು ನಿಂಬೆಹಣ್ಣನ್ನು ನೈವೇದ್ಯ ಮಾಡುತ್ತೀರಿ ಅಥವಾ ಅರ್ಪಣೆ ಮಾಡುತ್ತೀರಿ ಆಗ ಬಹಳ ಭಯಭಕ್ತಿಗಳಿಂದ ಅದೇ ಕರಿಷ್ಣ ಕುಂಕುಮ ಹಚ್ಚಿ ಅಲ್ಲಿ ಇಡ್ತೀರಿ ಅಷ್ಟೇ ಏನು ಮಾಡಲ್ಲ ನೀವು ಆವಾಗ ಯಾಕೆ ತುಳಿತೀರಿ ಯಾಕೆಂದ್ರೆ ಅದು ನೀವು ಪಾನಕ ಮಾಡ್ತಾ ಇಲ್ಲ ದೇವಿಗೆ ಅರ್ಪಣೆ ಮಾಡುತ್ತಿದ್ದೀರಿ ಅದರ ಗುರಿಯೇ ಬೇರೆ ಆ ನಿಂಬೆಹಣ್ಣಿಗೆ ಹಾರವನ್ನಾಗಿ ಮಾಡಿ ಆ ಮಾರಿಕಾಂಬೆಯ ಕೊರಳಿಗೆ ಅರ್ಪಣೆ ಮಾಡ್ತೀರಿ ಅದರ ಗುರಿಯೇ ಬೇರೆ ಆದ್ದರಿಂದ ಗಣೇಶ್ ಯಾವ ಗುರಿಯ ಮೇಲೆ ಯಾವ ಪದಾರ್ಥವನ್ನು ನೀವು ಬಳಸುತ್ತಿದ್ದೀರಿ ಎನ್ನುವುದರ ಮೇಲೆ ಹೋಗುತ್ತೆ ಉದಾಹರಣೆಗೆ ಇನ್ನೊಂದು ಪುಟ್ಟ ಉದಾಹರಣೆ ಕೊಟ್ಟು ಇದನ್ನು ಮುಗಿಸೋಣ ದೇವರಿಗೆ ಒಂದು ಪುಷ್ಪಮಾಲೆಯನ್ನು ಹಾಕಿದರೆ ಆ ಪುಷ್ಪವನ್ನು ನೀವು ಪ್ರಸಾದ ಅಂತ ತಗೊಳ್ತೀರಿ ಅದೇ ಒಂದು ಪ್ರೇತಕ್ಕೆ ಒಂದು ಹೂವಿನ ಹಾರ ಹಾಕಿಬಿಟ್ರೆ ತಗೊಳ್ತೀರಾ ಪ್ರಸಾದ ಅಂತ ಪದಾರ್ಥ ಒಂದೇ ಆಗಿದ್ದರೂ ಗುರಿ ಬೇರೆ ಉಪಯೋಗ ಬೇರೆ ಅದು ಕಾರಣ ನಿಂಬೆ ಹಣ್ಣನ್ನು ಯಾವುದಕ್ಕೆ ಉಪಯೋಗಿಸುತ್ತೀರಿ ಅನ್ನುವುದರ ಮೇಲೆ ನೀವು ಕಾಲಿನಲ್ಲಿ ಉಪಯೋಗಿಸಬೇಕಾ ಒತ್ತಬೇಕಾ ಚಚ್ಚಬೇಕಾ ಅದೆಲ್ಲ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಉತ್ತರ ಸಾಕ ನಮಸ್ಕಾರ ಸರ್ ನಮಸ್ಕಾರ ಪಾವಗಡ ರವರಿಗೆ ನಮಸ್ಕಾರ ನಾನು ಶಂಕರ್ ಅಂತ ಮಂಡ್ಯದಿಂದ ಕೆಲವು ಕಡೆಯಲ್ಲಿ ಪುಸ್ತಕದಲ್ಲಿ ನಾವು ನೋಡಿದಾಗ ವೇದೋಕ್ತ ಪ್ರಕಾರೇಣ ಕಲ್ಪೋಕ್ತ ಪ್ರಕಾರೇಣ ಮತ್ತು ಪುರಾಣೋಕ್ತ ಪ್ರಕಾರೇಣ ಅಂತೆಲ್ಲ ಬರುತ್ತವೆ ಇವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ದಯವಿಟ್ಟು ತಿಳಿಸ್ಕೊಡಿ ಸರ್